ಒಂದು ನೀರು ಫ್ಲೋ ಆಗೋದಕ್ಕೆ ಏನ್ ಕಾರಣ ಸರ್? ಇದು ರಿಂಗ್ ರೋಡ್ ಇಂದ ಆಚೆ ಇರೋ ಒಂದು ದೊಡ್ಡ ಮೋರಿ ಇದೆಯಲ್ಲ, ಅಲ್ಲಿ ಇದು ಕಟ್ತಾ ಇದಾರೆ, ಬ್ರಿಡ್ಜ್ ಕಟ್ತಾ ಇದಾರೆ, ಚರಂಡಿ ಕ್ಲೋಸ್ ಮಾಡ್ತಾ ಇದಾರೆ. ಆ ಕ್ಲೋಸ್ ಮಾಡ್ಬೇಕಾದ್ರೆ ಏನಾಗಿದೆ, ಅವರು ಇದು ಸೆಂಟ್ರಿಂಗ್ ಶೀಟ್ಸ್ ಹಾಕಿದ್ದಾರೆ. ಆ ಶೀಟ್ಸ್ ಎಲ್ಲ ಬಂದು ಬ್ಲಾಕ್, ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ, ಎಲ್ಲ ರೋಡ್ ಅಲ್ಲಿ ಬ್ಲ್ಯಾಕ್ ಆಗಿಬಿಟ್ಟು ಅದು ಓವರ್ ಫ್ಲೋ ಆಗಿಬಿಟ್ಟು ಇಲ್ಲಿ ಎಲ್ಲ ಮನೆಗಳಿಗೂ ನುಗ್ಗಿದೆ. ಸುಮಾರು ಒಂದು 200-300 ಮನೆಗಳಿದೆ, ಒಂದೊಂದು ಮನೆಗೆ ಒಂದು 5-6 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಈ ಲಾಸ್ನ ಯಾರು ತುಂಬಿಕೊಡೋರು? ಹೋದ್ರವಾಗಲೇ ಇಲ್ಲಿ ರಾತ್ರಿ ಎಷ್ಟೋ ಜನಗಳಿಗೆ ವಯಸ್ಸಾಗಿರೋರು, ಅವ್ರ ತೀರಾ ಅವರ ಮನೆ ಪರಿಸ್ಥಿತಿಗಳು ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಅವ್ರ ಆಕ್ಸಿಜನ್ ಸಪ್ಲೈನಲ್ಲಿ ಇದ್ದಾರೆ ಅವರೆಲ್ಲ. ಸೊ ಅವ್ರಿಗೆಲ್ಲ ಹೆವಿ ಲಾಸ್ ಆಗಿದೆ, ಊಟ ಇಲ್ಲ, ತಿಂಡಿ ಇಲ್ಲ, ಯಾರೋ ಬರ್ತೀವಿ ಅಧಿಕಾರಿಗಳು ಮಾಡ್ತೀವಿ ಅಂದವರು ಇದುವರೆಗೂ ಯಾರೂ ಬಂದಿಲ್ಲ. ಸೊ ನಮ್ಗೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಏನಪ್ಪ ಅಂದರೆ ಒಂದು ಬ್ರಿಡ್ಜ್ ಕಟ್ಟಬೇಕು, ಮತ್ತು ಇದು ನೀರು ಬರದೇ ಇರೋಂಗೆ ಮಾಡಬೇಕು. ಅದರ್ವೈಸ್ ದಿಸ್ ಇಸ್ ನೋ ಯೂಸ್. ಸುಮ್ಮನೆ ಇಲ್ಲಿ ಎಲೆಕ್ಷನ್ ದಿವಸ ಬರೋದು ಮತ್ತು ಆಮೇಲೆ ಹೋಗೋದು ಅದು ಅರ್ಥ ಆಗುತ್ತೆ. ಇದು ಯಾವುದೇ ಒಂದು ಪ್ರಗತಿ ಇಲ್ಲ ಇಲ್ಲಿ. ಇಲ್ಲಿರೋ ಒಂದು 100 ಮನೆಗಳಿಗೆ ನೀವು ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ, ಅದರ್ವೈಸ್ ಈ ಪ್ರಾಬ್ಲಮ್ ಕಂಟಿನ್ಯೂಸ್. ಮತ್ತೆ 4 ದಿವಸ ಮಳೆ ಇದೆ ಅಂತ ಟಿ ವಿನಲ್ಲಿ ಹೇಳಿದ್ದಾನೆ, ಮತ್ತೆ ಇದೆ ಸೇಮ್ ಥಿಂಗ್ ಕಂಟಿನ್ಯೂಸ್. ಎಲೆಕ್ಷನ್ ಇಲ್ಲ, ಕಾರ್ಪೊರೇಷನ್ ಇಲ್ವಲ್ಲ ಸರ್, ಇವಾಗ ಕಾರ್ಪೊರೇಟರ್ ಯಾರು ಇಲ್ವಲ್ಲ, ಇವಾಗ ಏನೇ ಎಲೆಕ್ಷನ್ ಆಗಬೇಕು. ವೆಂಕಟಸ್ವಾಮಿ ನಾಯ್ಡು ಇದ್ದರು, ಅವ್ರು ಪ್ರೀಡ್ ಇರೋರ್ಗೆ ಬಂದರು, ಮಲ್ಲಿ ಬರಲೇ ಇಲ್ಲ ಅವರು, ಯಾರು ಬರ್ತಾ ಇಲ್ಲ ಇಲ್ಲಿ, ಇಲ್ಲಿ ಯಾರು ಕೇಳೋರೇ ಗತಿ ಇಲ್ಲ ಅಲ್ಲಿ. ಸೊ ಇವಾಗ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಬ್ರಿಡ್ಜ್ ಆಗಬೇಕು ನೋಡಿ. ಎಲ್ಲ ಒಂದೊಂದು ಸುಮಾರು ಒಂದೊಂದು ಮನೆಗೆ ಕಾರ್ಗಳು ಬೈಕ್ಗಳು ಎಲ್ಲ ಔಟ್ ಆಗಿದೆ. ಹಾಂ, ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ, ಒಂದೊಂದು ಮನೆಗೆ 10-10 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಯಾರು ಕೊಡ್ತಾರೆ ಇವೆಲ್ಲ? ಹಾಂ, ಟಿ ವಿ, ಫ್ರಿಡ್ಜು, ಟೇಪ್ ರೆಕಾರ್ಡು, ಏನಿದೆ, ಕಾರು, ಬೈಕು ಎಲ್ಲ ಔಟ್ ಆಗಿದೆ. ಯಾರು ಕೊಡ್ತಾರೆ ಇವೆಲ್ಲ? ನಿಮ್ಮ ಹೆಸರು ಸರ್? ಶಂಕರ್ ಅಂತ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.